ಎಲ್ಲಾ ವೀಕ್ಷಕರಿಗೆ ನಮಸ್ಕಾರಗಳು. ಕೋವಿಡ್ ನಂತಹ ಆರ್ಥಿಕ ಬಿಕ್ಕಟ್ಟಿನಲ್ಲಿ ರಾಜ್ಯದ ಎಲ್ಲ ಬಡ ಜನತೆಗೆ, ಮಧ್ಯಮ ವರ್ಗದ ಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಎಲ್ಲ ಅಂಗವಿಕಲರಿಗೆ, ಹಿರಿಯ ನಾಗರಿಕರಿಗೆ, ವಿಧವೆಯರಿಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ. ಸರ್ಕಾರದಿಂದ ಅಂಗವಿಕಲರು ಪ್ರತಿ ತಿಂಗಳಿಗೆ 1400 ರೂಪಾಯಿ ಹಣ ಸಹಾಯಧನ, ವಿಧವೆಯರು ಪ್ರತಿ ತಿಂಗಳಿಗೆ 1000 ರೂಪಾಯಿ ಹಣ ಸಹಾಯಧನ, ಹಾಗೂ ವೃದ್ಧರು ಅಂದರೆ ಹಿರಿಯ ನಾಗರಿಕರಿಗೆ ಪ್ರತಿ ತಿಂಗಳಿಗೆ 1000 ರೂಪಾಯಿಯವರೆಗೆ ಸಹಾಯಧನ ಇದೀಗ ರಾಜ್ಯ ಸರ್ಕಾರವು ಒದಗಿಸಿ ಕೊಡುತ್ತಿದೆ. ಈ ಕೋವಿಡ್ ನಂತಹ ಆರ್ಥಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ನೀವು ಪ್ರತಿಯೊಬ್ಬರೂ ಈ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳುವುದು ಉತ್ತಮ. ಹೇಗೆ ಯೋಜನೆಗೆ ಅರ್ಜಿ ಸಲ್ಲಿಸುವುದು, ಬೇಕಾಗುವ ದಾಖಲಾತಿಗಳು ಏನು, ಹಾಗೂ ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಎಂಬುದರ ಕುರಿತು ನಿಖರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿ ಕೊಡ್ತಿದ್ದೀವಿ. ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ. ಹೌದು, ನಾವು ತಿಳಿಸುತ್ತಿರುವ ಯೋಜನೆಯು ಪೆನ್ಷನ್ ಪಿಂಚಣಿ ಯೋಜನೆಗಳು. ರಾಜ್ಯಾದ್ಯಂತ ಈ ಯೋಜನೆ ಜಾರಿಯಲ್ಲಿ ಇದ್ದು ಪ್ರತಿಯೊಬ್ಬರೂ ಸರ್ಕಾರದಿಂದ ಹಣ ಸಹಾಯಧನ ಪಡೆದುಕೊಳ್ಳುತ್ತಿದ್ದಾರೆ. ಸಂಧ್ಯಾ ಸುರಕ್ಷಾ ಯೋಜನೆಯ ಅಡಿಯಲ್ಲಿ 60 ಮೇಲ್ಪಟ್ಟ ಎಲ್ಲ ಹಿರಿಯ ನಾಗರಿಕರು ತಿಂಗಳಿಗೆ 1000 ರೂಪಾಯಿ ಪಿಂಚಣಿ ಪೆನ್ಷನ್ ಪಡೆಯಬಹುದು. ಹಾಗೂ ಎಲ್ಲ ಅಂಗವಿಕಲರು ಕೂಡ ಅಂಗವಿಕಲ ಪೋಷಣ ವೇತನದ ಅಡಿಯಲ್ಲಿ ಕೂಡ ತಿಂಗಳಿಗೆ 1400 ರೂಪಾಯಿ ಪಿಂಚಣಿ ಪಡೆಯಬಹುದು. ಅದೇ ರೀತಿಯಾಗಿ ವಿಧವೆಯರು ಕೂಡ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸುವ ಮೂಲಕ ಪ್ರತಿ ತಿಂಗಳಿಗೆ 1000 ರೂಪಾಯಿ ಪೆನ್ಷನ್ ಪಿಂಚಣಿ ಪಡೆಯಬಹುದು. ಈ ಎಲ್ಲ ಯೋಜನೆಗಳಿಗೆ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸುವುದು ಅಂತ ಕೇಳಿದಾಗ ನಿಮ್ಮ ವಲಯಕ್ಕೆ ಬರುವ ಕಂದಾಯ ಇಲಾಖೆ, ಹೌದು ನಾಡ ಕಚೇರಿಗೆ ಭೇಟಿ ಕೊಡುವ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ. ಅಥವಾ CSC ಕೇಂದ್ರ ಕಾಮನ್ ಸರ್ವಿಸ್ ಸೆಂಟರ್ಗೂ ಕೂಡ ನೀವು ಭೇಟಿ ಕೊಟ್ಟು ಅಗತ್ಯವಾದ ದಾಖಲಾತಿಗಳಾದ ನಿಮ್ಮ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಬ್ಯಾಂಕ್ ಪಾಸ್ಬುಕ್ನ ಜೆರಾಕ್ಸ್ ಪ್ರತಿ, ಒಂದು ಭಾವಚಿತ್ರ, ಅಂಗವಿಕಲರಾಗಿದ್ದಲ್ಲಿ ಡಾಕ್ಟರ್ ಸರ್ಟಿಫಿಕೇಟ್, ಹೌದು ಅಂಗವಿಕಲರ ಒಂದು ಪ್ರಮಾಣ ಪತ್ರ, ಹಾಗೂ ವೃದ್ಧರು ವಯಸ್ಸಿನ ಪ್ರಮಾಣ ಪತ್ರ, ಹಾಗೂ ವಿಧವೆಯರು ತಮ್ಮ ಪತಿಯ ಡೆತ್ ಸರ್ಟಿಫಿಕೇಟ್ ಅನ್ನು ಅಟ್ಯಾಚ್ಡ್ ಮಾಡಿ ಎಲ್ಲ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿದಲ್ಲಿ ಈ ಎಲ್ಲ ಯೋಜನೆಗಳಿಗೆ ಈ ಎಲ್ಲ ಯೋಜನೆಯ ಅಡಿ ಹಣ ಸಹಾಯಧನ ಪಡೆದುಕೊಳ್ಳಬಹುದಾಗಿದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ಈ ಯೂಸ್ಫುಲ್ ಇನ್ಫಾರ್ಮೇಟಿವ್ ಮಾಹಿತಿಯನ್ನು ವಾಟ್ಸಪ್, ಫೇಸ್ಬುಕ್ಕಲ್ಲಿ ಮರೆಯದೆ ಶೇರ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.